ಬರುವಂಥ ಜನವರಿ 22 ತಾರೀಕು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗೋದಿದೆ. ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಅಲ್ಲಿ ಉಪಸ್ಥಿತಿ ಇರ್ತಾರೆ. ಹಾಗಾಗಿ ನಾವು ಅದರ ಒಂದು ದಿವ್ಯ ದರ್ಶನವನ್ನು ನಾವೆಲ್ಲ ಮಾಡೋರಿದ್ದೀವಿ. ನಮಗೆಲ್ಲ ಗೊತ್ತಿದೆ, ಕಳೆದ 500 ವರ್ಷಗಳಿಂದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಅನೇಕ ಹೋರಾಟಗಳಾಗಿದೆ. ಆದರೆ ನಾವುಗಳು ಕೆಲವು ಹೋರಾಟದಲ್ಲಿ ಕೆಲವರು ಭಾಗವಹಿಸಿರ್ಬೋದು, ಕೆಲವರು ಕಾರ್ ಸೇವೆ ನಡೆದಂಥ ಸಂದರ್ಭದಲ್ಲಿ ಕೆಲವರು ಅಯೋಧ್ಯೆಗೆ ಹೋಗಿ ಬಂದಿರ್ಬೋದು ಇಲ್ಲಿ. ಆದರೆ ನಮಗೆ ನಮ್ಮ ಸೌಭಾಗ್ಯ ಏನು ಅಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ನಡೆಯುವಂಥ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ನೋಡೋರಿದ್ದೀವಿ 22 ತಾರೀಕು. ಹಾಗಾಗಿ ನಾವು ಆ ಪ್ರಾಣ ಪ್ರತಿಷ್ಠಾಪನೆಯನ್ನು ನೋಡೋದಕ್ಕಿಂತ ಮುಂಚೆ ಒಂದಷ್ಟು ಕೆಲಸಗಳು ನಾವು ನಮ್ಮ ನಮ್ಮ ಮನೆ ಹತ್ರ ಮಾಡಲಿಕ್ಕಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ. ಬರುವಂಥ 1ನೇ ತಾರೀಕು, ಜನವರಿ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಮಗೆ ಅಯೋಧ್ಯೆಯಿಂದ ಬಂದಂಥ ದಿವ್ಯ ಮಂತ್ರಾಕ್ಷತೆ, ಅಲ್ಲಿಂದ ಅಲ್ಲಿ ರಾಮಲಲ್ಲನ ಪ್ರತಿಮೆಗೆ ಅರ್ಚನೆ ಮಾಡಿದಂಥ ದಿವ್ಯ ಮಂತ್ರಾಕ್ಷತೆ ನಮಗೆ ಈಗಾಗಲೇ ಸಿಕ್ಕಿದೆ. ನಾವು ಎಲ್ಲ ಅದನ್ನು ಮುಟ್ಟಿ ಪವಿತ್ರ ಮಾಡ್ಕೊಂಡಿದ್ದೀವಿ ನಮ್ಮನ್ನು. ಹಾಗಾಗಿ ನಾವಷ್ಟೇ ಪವಿತ್ರ ಆದ ಸಾಲದು, ನಮ್ಮ ಹಿಂದೂ ಸಮಾಜದ ಎಲ್ಲ ಮನೆಗಳಿಗೂ ಆ ಪವಿತ್ರತೆಯನ್ನು ಹೋಗಬೇಕು ಅನ್ನುವಂಥದ್ದಿರೋದು. ಹಾಗಾಗಿ ಜನವರಿ 1ನೇ ತಾರೀಕಿಂದ ಜನವರಿ 15ನೇ ತಾರೀಕಲ್ಲಿ ಒಳಗಡೆ ನಾವು ಎಲ್ಲ ಮನೆಗಳಿಗೂ ಆ ಪವಿತ್ರ ದಿವ್ಯ ಮಂತ್ರಾಕ್ಷತೆಯನ್ನು ತಲುಪಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಒಂದೇ ವಾರ ಸಮಯ ಇದೆ, ಈ ವಾರ ಮಾತ್ರ ಸಮಯ ಇದೆ ನಮಗೆ. ಹಾಗಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ನಮಗೆ ಇಲ್ಲಿ ದೇವಸ್ಥಾನದಲ್ಲಿ ಇವತ್ತು ಅರ್ಚನೆ ಪೂಜೆ ನಾವೆಲ್ಲ ಮಾಡಿದ್ದೀವಿ. ಹಾಗೆ ಹನುಮಾನ್ ನಗರದಲ್ಲಿರುವಂಥ ದಕ್ಷಿಣ ಮೂರ್ತಿ, ಆ ದೇವಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಿ ಅಕ್ಷತೆ ಇಟ್ಟು ಅಲ್ಲಿ ಪ್ಯಾಕಿಂಗ್ ಕೆಲಸ ಶುರು ಆಗುತ್ತೆ ನಾಳೆಯಿಂದ. ನಾವುಗಳು ಆ ಪ್ಯಾಕಿಂಗ್ ಕೆಲಸದಲ್ಲಿ ಶುರು ಮಾಡಬೇಕು, ಪ್ಯಾಕೆಟ್ ಮಾಡುವಂಥ ಕೆಲಸಗಳು ನಾವೆಲ್ಲ ಶುರು ಮಾಡಬೇಕು. ಬರೀ ನಾವು ಇಷ್ಟೇ ಜನ ಮಾಡಿದ್ರೆ ಸಾಕಾಗುತ್ತಾ ಅಂತ ಕೇಳಿದ್ರೆ ಇಲ್ಲ. ನಮ್ಮ ಹನುಮಾನ್ ನಗರದಲ್ಲಿ ಒಟ್ಟೊಂದು 30,000 ಮನೆಗಳ ಮೇಲಿದೆ. ಆ 30,000 ಮನೆಗಳಿಗೂ ನಾವು ಹೋಗಬೇಕಾಗಿದೆ. ನಾವು ಇಷ್ಟೇ ಜನ ಸೇರಿ ಹೋಗಿದ್ರೆ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ನಮ್ಮ ಜೊತೆ ಇನ್ನೂ 1,000 ಕೈಗಳು ಸೇರಿಕೊಳ್ಬೇಕು. ಆ ಸೇರಿಕೊಂಡು ಕೆಲಸ ಮಾಡುವಂಥದ್ದಾಗಬೇಕು. ಹಾಗಾಗಿ ನಾಳೆಯಿಂದ 1 ವಾರಗಳ ಕಾಲ ಅದರ ಪ್ಯಾಕೆಟ್, ಅದರ ದಿವ್ಯ ಮಂತ್ರಾಕ್ಷತೆಯ ಪ್ಯಾಕೆಟ್ ನಾವು ಮಾಡಬೇಕಾಗಿದೆ. ಅಲ್ಲಿ ಪ್ರತಿದಿನ ಬೆಳಿಗ್ಗೆ ನಮ್ಮ ಸಮಯ ಯಾವಾಗುತ್ತೋ ಅವಾಗ ಹೋಗಿ ಅಲ್ಲಿ ಒಂದಷ್ಟು ಪ್ಯಾಕೆಟ್ ಮಾಡಿ ಬರಬೇಕು. 1 ವಾರಗಳ ಕಾಲ ಅಲ್ಲೇ ಇರುತ್ತೆ, ನಾವ್ಯಾರು ಮನೆಗಳಿಗೆ ತೊಗೊಂಡು ಹೋಗೋಗಿಲ್ಲ. ಅದರ ಪವಿತ್ರತೆ ಆ ದೇವಸ್ಥಾನದಲ್ಲೇ ಇರುತ್ತೆ, ಪ್ರತಿದಿನ ಪೂಜೆ ಆಗ್ತಾ ಇರುತ್ತೆ. ಅದೇ ಜನವರಿ 1ನೇ ತಾರೀಕಿಂದ ನಾವು ಮನೆಗಳಿಗೆ ತಲುಪಿಸುವಂಥ ಕೆಲಸ ಇದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಮನೆಯ ಹತ್ರ ಇರುವಂಥ ದೇವಸ್ಥಾನವನ್ನು ನಾವೇ ಮಾತಾಡಿಸ್ಬೇಕು. ನಾವು ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನದಲ್ಲಿ 1ನೇ ತಾರೀಕು ಪೂಜೆ ಮಾಡಬೇಕು. ಅದಕ್ಕೆ ನಮಗೆ ಅಯೋಧ್ಯೆ ರಾಮ ಮಂದಿರ ಫೋಟೋ ಬಂದಿದೆ, ದಿವ್ಯ ಮಂತ್ರಾಕ್ಷತೆ ಬಂದಿದೆ, ಅಲ್ಲಿಯ ಒಂದು ಕರಪತ್ರ ಏನೇನು ಆಗಿದೆ, ದೇವಸ್ಥಾನದ ಅಭಿವೃದ್ಧಿ ಏನೇನು ಆಗಿದೆ ಅನ್ನುವಂಥ ಮಾಹಿತಿ ಪತ್ರಕನೂ ಬಂದಿದೆ. ಹಾಗಾಗಿ ಅದರ ಕೆಲಸವನ್ನು ನಾವು ಶುರು ಮಾಡಬೇಕು ಅಂತ ಹೇಳಿದ್ರೆ, ಜನವರಿ 1ನೇ ತಾರೀಕು ನಾವು ಯಾವ ದೇವಸ್ಥಾನ ಗುರುತು ಮಾಡಿರ್ತೀವಿ ಅಲ್ಲಿ ದೇವರ ಮುಂದೆ ಅಕ್ಷತೆ, ರಾಮ ಮಂದಿರ ಫೋಟೋ ಮತ್ತು ಕರಪತ್ರ ಅದನ್ನು ಇಟ್ಟು ಅಲ್ಲಿ ಅರ್ಚನೆ ಮಾಡಿ ಅಲ್ಲಿಂದ ಶುರು ಮಾಡಬೇಕು ಅಭಿಯಾನ ಅಂತ ಇರೋದು. ಆ ನಮ್ಮ ದೇವಸ್ಥಾನದ ಅರ್ಚಕರು, ಆ ದೇವಸ್ಥಾನದ ಪದಾಧಿಕಾರಿಗಳು, ದೇವಸ್ಥಾನದ ಟ್ರಸ್ಟಿಗಳು, ಅವ್ರ ಮೂಲಕ ಅಥವಾ ಸಮಾಜದಲ್ಲಿ ಹಿರಿಯ ಗಣ್ಯ ವ್ಯಕ್ತಿಗಳಿದ್ದಾರೆ ಅವ್ರ ಮೂಲಕ ನಾವು ನಮ್ಮ ಮನೆಯ ಸುತ್ತಮುತ್ತ, ಆ ದೇವಸ್ಥಾನದ ಸುತ್ತಮುತ್ತ ಒಟ್ಟು ಇಡೀ ವಠಾರ ಅವತ್ತಿಂದ ಅಭಿಯಾನ ಶುರು ಮಾಡಬೇಕು ಅಂತಿದೆ. ಹಾಗಾಗಿ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ಇವತ್ತಿಂದ ನಮ್ಮ ಮನೆಯ ಹತ್ರ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಮಾತಾಡಿಸೋದು ನಮ್ಮದೇ ಕೆಲಸ. ಹಾಗಾಗಿ ನಾವು ಮಾತುಕತೆ ಮಾಡಬೇಕು, ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ಥರ ದಿವ್ಯ ಮಂತ್ರಾಕ್ಷತೆ ಬಂದಿದೆ, ಅದು ನಿಮ್ಮ ದೇವಸ್ಥಾನದಲ್ಲಿ ಇಡ್ತೀವಿ, ನಾವು ಇಲ್ಲಿ ಪೂಜೆ ಆಗುತ್ತೆ, ಪ್ರತಿದಿನ ಇಲ್ಲಿ ಬರ್ತೀವಿ, ಅದನ್ನು ಇಲ್ಲಿಂದಲೇ ತೊಗೊಂಡು ಹೋಗ್ತೀವಿ, ಮನೆಗಳಿಗೆ ಹಂಚ್ತೀವಿ, ಮತ್ತು ವಾಪಸ್ ಉಳಿದ ಮೇಲೆ ವಾಪಸ್ ಇಲ್ಲೇ ತಂದಿಡ್ತೀವಿ. 15ನೇ ತಾರೀಕುವರೆಗೂ
ನೀವು ನಮಗೆ ಎಲ್ಲ ರೀತಿಯ ಅನುಕೂಲಗಳು ಮಾಡಿಕೊಡಬೇಕು ಅಂಥೇಳಿ ದೇವಸ್ಥಾನ ಟ್ರಸ್ಟಿಯವ್ರ ಹತ್ರ ದೇವಸ್ಥಾನದ ಹತ್ರ ಮಾತುಕತೆ ನಾವು ಮಾಡಬೇಕು. ಮಾಡ್ಬೋದಾ? ಮಾಡ್ಬೋದಾ? ನಾವು ಮಾಡಿದ ತಕ್ಷಣವೇ ನಮಗೆ ವಿಶ್ವನಾಥ್ ಇದ್ದಾರೆ, ಈಗ ಹಾಡು ಹೇಳ್ಕೊಟ್ರಲ್ಲ, ಅವರಿಗೆ ತಲುಪಿಸ್ಬೇಕು. ನಾವು ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ನಾವು ಮಾತುಕತೆ ಮಾಡಿದ್ದೀವಿ ಅಂಥೇಳಿ ತಿಳಿಸ್ಬೇಕು ವಿಷಯನ. ಆಮೇಲೆ ಅಲ್ಲಿ ಟ್ರಸ್ಟಿಗಳ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಅವ್ರು ನಮ್ಮ ಜೊತೆಗೆ ಒಂದಷ್ಟು ಮನೆಗಳಿಗೆ ಬರ್ತಾರೆ ಅನ್ನುವಂಥದ್ದು. ನಮ್ಮ ಮನೆ ಹತ್ರ ಯಾರೋ ಸೆಲೆಬ್ರಿಟಿ ಇದ್ದಾರೆ, ಯಾರೋ ಗಣ್ಯ ವ್ಯಕ್ತಿಗಳಿದ್ದಾರೆ, ಅವರನ್ನು ಕೂಡ ಇದ್ರ ಜೊತೆ ಸೇರ್ಕೊಳ್ಬೇಕು. ಅವ್ರದ್ದು ಕೂಡ ನಮ್ಮ ಅಭಿಯಾನದಲ್ಲಿ ಅವರು ಕೂಡ ಸಮಾಜದ ಜೊತೆ ಇರಬೇಕು ಅನ್ನೋದು ಇದೆ. ಹಾಗಾಗಿ ಅವರನ್ನು ಕೂಡ ಮಾತುಕತೆ ಮಾಡಬೇಕು, ಅವರನ್ನು ಕೂಡ ಅಭಿಯಾನಕ್ಕೆ ಜೋಡಿಸ್ಕೊಳ್ಬೇಕು. ಹಾಗೆ ನಮಗೆ ಮುಂದೆ ಬರುವಂಥ 22ನೇ ತಾರೀಕು, ಈಗಾಗಲೇ ಹಾಡು ಹೇಳಿಕೊಟ್ರು ನಮಗೆ, ಅಲ್ಲಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗೋದಿದೆ. ಆವತ್ತು ನಾವು ನಮ್ಮ ಮನೆಗಳಲ್ಲಿ ಆ ಕಾರ್ಯಕ್ರಮ ನೋಡಬಾರ್ದು ಅಂತಲೇ ಇರೋದು. ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಯಾವ ದೇವಸ್ಥಾನದ ಮಾತುಕತೆ ಮಾಡಿರ್ತೀವಿ ಅದೇ ದೇವಸ್ಥಾನದಲ್ಲಿ ನಮ್ಮ ಇದೇ ಇವತ್ತು ಹೇಗೆ ಸೇರಿದ್ದೀವೋ ಹೀಗೆ ಸೇರಿ ಅಲ್ಲಿ ಭಜನೆ ಮಾಡಿ ರಾಮತಾರಕ ಮಂತ್ರ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಇದನ್ನು ಹೇಳ್ತಾ ಅಲ್ಲಿ ಅದರ ಒಂದು ನಾವೇ ಅದರ ವ್ಯವಸ್ಥೆಯು ಕೂಡ ನಾವೇ ಮಾಡ್ಕೊಳ್ಬೇಕು. ಅಲ್ಲಿ ಒಟ್ಟು ಒಂದು ಸ್ಕ್ರೀನೋ ಅಥವಾ ಟಿ ವಿನೋ ಹಾಕಿ ಅಲ್ಲೇ ಲೈವ್ ಪ್ರಸಾದ ಲೈವ್ ವೀಕ್ಷಣೆ ಅಲ್ಲಿ ಸುಮಾರು 12 ಗಂಟೆಗೆ ಆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗೋದಿದೆ. ಅದಾದ ತಕ್ಷಣವೇ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅರ್ಚನೆ ಮಂಗಳಾರತಿ ಇಲ್ಲಿ ಮಾಡಬೇಕು. ಹಾಗಾಗಿ ನಾವುಗಳು ಆ ದೇವಸ್ಥಾನದ ಮಾತುಕತೆ ಮಾಡಬೇಕಾದ್ರೇ ಇದನ್ನು ಹೇಳಬೇಕು ಅವರಿಗೆ, ನಾವೆಲ್ಲ ಒಟ್ಟಿಗೆ ಸೇರ್ತೀವಿ 22ನೇ ತಾರೀಕು ಇಲ್ಲೇ ಕಾರ್ಯಕ್ರಮ ಅಂತ ಹೇಳಬೇಕು. ಅದಾದ ಮೇಲೆ ಅಲ್ಲೇ ಪ್ರಸಾದ ಸ್ವೀಕಾರ ಮಾಡಿ ಮನೆಗೆ ಹೋಗುವಂಥದ್ದು ಇದು 22ನೇ ತಾರೀಕು ಮಾಡಬೇಕಾಗಿರೋ ಕೆಲಸ. ಹಾಗಾಗಿ ನಾವು ಇಷ್ಟನ್ನು ಕೂಡ ನಾವು ನಮ್ಮ ದೇವಸ್ಥಾನಗಳಲ್ಲಿ ನಾವೇ ಮಾತುಕತೆ ಮಾಡಬೇಕು. ಹಾಗಾಗಿ ಅದಕ್ಕೆ ನಾವು ನಮ್ಮ ಮನೆಗಳಲ್ಲಿ ತಿಳಿರುವಂಥ ದೇವಸ್ಥಾನಗಳು ಮಾತುಕತೆ ಮಾಡಲಿಕ್ಕೆ ಈಗಿನಿಂದ ಶುರು ಮಾಡಬೇಕು. ಇನ್ನು ನಾವು ಮನೆಗಳಿಗೆ ಅಭಿಯಾನಕ್ಕೆ ಹೋಗೋರಿದ್ದೀವಿ. 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಮನೆಗಳಿಗೆ ಅಭಿಯಾನಕ್ಕೆ ಹೋದಾಗ 3 ರೀತಿಯ ವಿಷಯ ಹೇಳಬೇಕಲ್ಲಿ. ಒಂದು, ಅವರಿಗೆ ಅಕ್ಷತೆ ಮತ್ತು ರಾಮ ಮಂದಿರದ ಫೋಟೋ ಮತ್ತು ಕರಪತ್ರ ಕೊಡ್ತಾ ಅವರಿಗೆ 3 ವಿಷಯ ಹೇಳಬೇಕು. ಮೊದಲನೇ ವಿಷಯ, ಅಯೋಧ್ಯೆಗೆ ನಾವೆಲ್ಲ ಹೋಗಬೇಕು ಅನ್ನುವಂಥ ವಿಷಯ, ಅಯೋಧ್ಯೆಯ ರಾಮನನ್ನು ನಾವೆಲ್ಲ ನೋಡಬೇಕು ಅನ್ನುವಂಥ ವಿಷಯ ಹೇಳಬೇಕು. ನಾವೆಲ್ಲ ಅಯೋಧ್ಯೆಗೆ ಹೋಗ್ಬರಬೇಕು ಅಂತ ಹೇಳಬೇಕು. ಇನ್ನೊಂದು ವಿಷಯ, 22ನೇ ತಾರೀಕು ನಾವೇನು ನಿಶ್ಚಯ ಮಾಡಿರ್ತೀವಲ್ಲ ದೇವಸ್ಥಾನ, ನಾವು ಅವತ್ತು ಮನೆಯಲ್ಲಿರಬಾರ್ದು, 22ನೇ ತಾರೀಕು ನಮ್ಮ ಜೊತೆ ದೇವಸ್ಥಾನದಲ್ಲಿ ಇರಬೇಕು ಅಂತಲೇ ಕರೆ ಕೊಡಬೇಕು ಅವರಿಗೆ. ನಮ್ಮ ಜೊತೆ ಆ ಎಲ್ಲ ಮನೆಗಳು ದೇವಸ್ಥಾನಕ್ಕೆ ಬರಬೇಕು ಅನ್ನುವಂಥ ಕರೆಯೇ ಕೊಡಬೇಕು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮಗೆ ಅದರ ಆವತ್ತು 22ನೇ ತಾರೀಕು ಸಂಜೆ ನಮ್ಮ ನಮ್ಮ ಮನೆಗಳಲ್ಲಿ ಸಂಜೆ 5 ದೀಪವನ್ನು ಹಚ್ಚಬೇಕು. ಅಯೋಧ್ಯೆಯ ರಾಮ ಮಂದಿರ ರಾಮನಿಗೋಸ್ಕರ ನಮ್ಮ ಮನೆಯ ಮುಂದೆ 5 ದೀಪಗಳನ್ನು ಹಚ್ಚಬೇಕು ಅಂತಿರೋದು. ಹಾಗಾಗಿ ಈ 3 ಸಂದೇಶವನ್ನು ನಾವು ಎಲ್ಲ ಮನೆಗಳಿಗೂ ತಲುಪಿಸುವಂಥ ಕೆಲಸ ಆಗಬೇಕು. ಪ್ರತಿ ಮನೆಗಳಲ್ಲಿ ಹೋದಾಗ ಈ 3 ವಿಷಯಗಳನ್ನು ಹೇಳಬೇಕು. ಒಂದು, ಅಯೋಧ್ಯೆಗೆ ಬನ್ನಿ. ಇನ್ನೊಂದು, 22ನೇ ತಾರೀಕು ನಮ್ಮ ಮನೆಗಳಲ್ಲಿ ನೋಡಬಾರ್ದು, ನಮ್ಮ ದೇವಸ್ಥಾನದಲ್ಲೇ ನೋಡಬೇಕು ಅನ್ನೋದು. ಮೂರನೇದು, ನಮ್ಮ ಮನೆಗಳಲ್ಲಿ ಸಂಜೆ ಐದು ದೀಪ ನಮ್ಮ ಮನೆಯಲ್ಲೇ ಹಚ್ಚಬೇಕು ಅನ್ನೋದು. ಹಾಗಾಗಿ ಇದರ ಒಂದು ಪಾವಿತ್ರತೆ ಏನಿದೆ ಅದನ್ನು ತಲುಪಿಸುವಂಥ ಮನೆ ಮನೆಗೆ ತಲುಪಿಸುವಂಥ ಕೆಲಸ ನಮ್ಮದೇ ಇದೆ. ಹಾಗಾಗಿ ನಾವು ನಮ್ಮ ಜೊತೆಗೆ ಒಂದಷ್ಟು ಜನ ನಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರಿದ್ರೆ ಅವರನ್ನು ಜೊತೆಗೆ ಸೇರಿಸ್ಕೊಳ್ತಾ, ನಮ್ಮ ಅಕ್ಕಪಕ್ಕ ಮನೆಗಳಿದೆ ಅವರನ್ನು ಜೊತೆಗೆ ಸೇರಿಸ್ಕೊಳ್ತಾ, ನಮ್ಮ ದೇವಸ್ಥಾನದಲ್ಲಿ ಯಾವುದೋ ಭಜನಾ ಮಂಡಳಿ ಇದೆ, ಯಾವುದೋ ಸತ್ಸಂಗ ನಡೆಯುತ್ತೆ, ಅವರನ್ನು ಮಾತುಕತೆ ಮಾಡಿ ಅವರನ್ನು ಕೂಡ ಈ ಅಭಿಯಾನದಲ್ಲಿ ಜೋಡಿಸ್ಕೊಳ್ಬೇಕು ಅನ್ನೋದಿರೋದು. ಹಾಗಾಗಿ ಇಡೀ ಹಿಂದೂ ಸಮಾಜ ಈ ಪವಿತ್ರ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದೇ ಇರೋದು. ಹಾಗಾಗಿ ನಾವುಗಳು ಈ ಮುಂದೆ ಬರುವಂಥ ಎಲ್ಲ ದಿನಗಳನ್ನು ನಮ್ಮ ಸುಯೋಗ ಮತ್ತು ನಮ್ಮ ಅದೃಷ್ಟ ಅಂದ್ಕೊಂಡು ನಮ್ಮ ಕೆಲಸ ಏನಂದರೆ ಎಲ್ಲರ ಜೊತೆ ಮಾತುಕತೆ ಮಾಡಬೇಕು, ಅಭಿಯಾನದಲ್ಲಿ ತೊಡ್ಕೊಳ್ಳಿ, ನಮ್ಮ ಜೊತೆ ಅಕ್ಷತೆ ಪ್ಯಾಕಿಂಗ್ ಮಾಡಲಿಕ್ಕೆ ಬನ್ನಿ, ನಮ್ಮ ಜೊತೆ ಮನೆ ಮನೆಗೆ ಸಂಪರ್ಕ ಬನ್ನಿ ಅಂತ ಹೇಳುವಂಥ ಕೆಲಸನೇ ನಾವು ಮಾಡಬೇಕು. ಹಾಗೆ ಜೊತೆಗೆ ಕರ್ಕೊಂಡು ಹೋಗ್ತಾ ಎಲ್ಲರಿಗೂ ಆ ದಿವ್ಯ ಮಂತ್ರಾಕ್ಷತೆಯನ್ನು ಎಲ್ಲ ಮನೆಗಳಿಗೂ ತಲುಪಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಹಾಗಾಗಿ ಈಗ ನಾವು ಮಾಡಬೇಕಾಗಿರೋ ಕೆಲಸ
ವಿಶ್ವನಾಥ್ ಇದ್ದಾರಾ?